ರಾಜ್ಯ ರಾಜಕಾರಣದಲ್ಲಿ ಹತ್ಯೆಯ ಸಂಘರ್ಷ ತಾರಕಕ್ಕೆ ಇರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ಕಡೆ ಚಿಕ್ಕೋಡಿಯ ಜೈನ ಮುನಿಗಳ ಹತ್ಯೆಯ ವಿಚಾರ ಮತ್ತೊಂದು ಕಡೆ ಮೈಸೂರಿನ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಹತ್ಯೆಯ ವಿಚಾರ ಈ ಎರಡೂ ಹತ್ಯೆಗೂ ಈಗ ರಾಜಕೀಯ ತಿರುವು ಸಿಕ್ಕಂತೆ ಕಾಣಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದೆ ಹತ್ಯೆಯ ಸಂಘರ್ಷ ಟೀನರ್ಸೀಪುರದ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆರೋಪಿಗಳೆಲ್ಲರೂ ಕೂಡ ಸಚಿವ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಸಹಚರರೇ ಡಿ ಜೆಡಿಎಸ್ ಆರೋಪಿಸ್ತಾ ಇದೆ ವೇಣುಗೋಪಾಲ್ ಹತ್ಯೆ ಆರೋಪಿಗಳೆಲ್ಲ ಕಾಂಗ್ರೆಸ್ ಪಕ್ಷದವರೇ ಸಚಿವ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಸಹಚರರೇ ಈ ಕೊಲೆಯ ಆರೋಪಿಗಳು ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಮತ್ತು ಸರ್ಕಾರದ ವಿರುದ್ಧ ಜೆಡಿಎಸ್ ಸರಣಿ ಟ್ವೀಟ್ ಅನ್ನು ಮಾಡಿದೆ ಸುನೀಲ್ ಬೋಸ್ ಜೊತೆಗಿನ ಆರೋಪಿಗಳ ಫೋಟೋವನ್ನು ಹರಿಬಿಟ್ಟು ಕಾಂಗ್ರೆಸ್ ಬೊಟ್ಟು ಮಾಡ್ತಾ ಇದೆ ನೀವು ಕೂಡ ಆ ಟ್ವೀಟ್ನ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ ಜೆ ಡಿ ಎಸ್ ಮಾಡಿರುವಂತಹ ಟ್ವೀಟ್ ಇದು ಈ ಟ್ವೀಟ್ನಲ್ಲಿ ಆರೋಪಿಗಳು ಸುನೀಲ್ ಬೋಸ್ ಅವರ ಜೊತೆಗಿರುವಂತಹ ಫೋಟೋವನ್ನು ಉಲ್ಲೇಖಿಸಿ ಟ್ವೀಟನ್ನು ಮಾಡಿರುವಂತಹದ್ದು ಈ ಟ್ವೀಟ್ನ ಉದ್ದೇಶ ಸಂದೇಶ ಒಂದೇ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಕೊಲೆಯ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳ ಹಸ್ತಕ್ಷೇಪ ಇದೆ ನೇರವಾಗಿ ಸುನಿಲ್ ಬೋಸ್ ಅವರತ್ತ ಬೊಟ್ಟನ ಮಾಡ್ತಾ ಇದ್ದಾರೆ ಯಾರಿದು ಸುನಿಲ್ ಬೋಸ್ ಅಂದರೆ ಸಚಿವ ಮಹದೇವಪ್ಪ ಅವರ ಪುತ್ರ ನಿನ್ನೆ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲೆಬಿಲೆ ಅವರು ಕೂಡ ಪಬ್ಲಿಕ್ ಟಿ ವಿ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ಆ್ಯಂಗಲ್ನಲ್ಲಿಯೇ ಮಾತನಾಡಿದರು ಸುನಿಲ್ ಬೋಸ್ ಹತ್ತ ಕೈಯನ್ನು ಮಾಡಿದ್ರು ಬೊಟ್ಟನ್ನು ಮಾಡಿದರು ಅವರ ಜೊತೆಗಿರುವಂತಹ ಫೋಟೋಗಳ ವಿಚಾರವನ್ನು ಪ್ರಸ್ತಾಪಿಸಿದರು ಅದೇ ಹಿಂಟನ್ನು ಇಟ್ಕೊಂಡು ಈಗ ಜೆ ಡಿ ಎಸ್ ಟ್ವೀಟ್ ಅನ್ನು ಮಾಡಿರುವಂತಹದ್ದು ಕಾಂಗ್ರೆಸ್ನತ್ತ ಬೊಟ್ಟನ ಮಾಡ್ತಾ ಇದೆ ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ ಜೊತೆಗೆ ಹಿಂದೂ ಪರ ಸಂಘಟನೆಗಳು ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸುನಿಲ್ ಬೋಸ್ ಅವರ ಜೊತೆಗೆ ಈ ಆರು ಜನ ಆರೋಪಿಗಳಿರುವಂತಹ ಫೋಟೋವನ್ನ ಕೇಕ್ ತಿನ್ನಿಸ್ತಾ ಇರುವಂತಹ ಫೋಟೋವನ್ನ ಅತ್ಯಂತ ಆಪ್ತರಾಗಿರುವಂತಹ ಫೋಟೋವನ್ನ ಶೇರ್ ಮಾಡುವ ಮೂಲಕ ಈಗ ಸುನಿಲ್ ಬೋಸ್ ವಿರುದ್ಧ ಗಂಭೀರ ಆರೋಪವನ್ನ ಜೆ ಡಿ ಎಸ್ ಕೂಡ ಮಾಡ್ತಾ ಇರುವಂತಹದ್ದು ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಹತ್ಯೆಯ ಸಂಘರ್ಷ ತಾರಕಕ್ಕೇರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹತ್ಯೆಯ ಸಂಘರ್ಷದ ಕಿಚ್ಚು ಈಗ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಬರ್ತಾ ಇದೆ ಗುದ್ದಾಡಿಕೊಂಡಿದ್ರೆ ಅದು ಪೂರ ಯೋಜನೆ ಅಲ್ಲ ಅಂತ ಅನಿಸ್ತಿತ್ತು ಅದರಲ್ಲಿ ಕರ್ಸ್ಕೊಂಡಿದ್ದಾರೆ ಫೋನ್ ಮಾಡಿ ವೆಪನ್ಸ್ ಯೂಸ್ ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಕಡೆಗೆ ಇದನ್ನು ನೋಡಿದ ಕೊಲೆ ಮಾಡಬೇಕು ಅನ್ನುವಂತ ಸಂಚು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಿದೆ ಎಸ್ ಪಿ ಅವರ ಹೇಳಿಕೆನಲ್ಲಿ ಏನಿದೆ ಹ್ಯಾರಿಸ್ ಒಮ್ಮೆ ನಿಂತಿದ್ದ ಅನ್ನೋ ಮಾತು ಹೇಳಿದ್ದಾರೆ ಸಮಗ್ರ ತನಿಖೆಗೆ ಮುಂಚೆನೆ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಡ್ರಗ್ ಅಡಿಕ್ಷನ್ ಇರುವಂಥ ಕೆಲವರು ಇದ್ರೊಳಗೆ ಇದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ಮಟ್ಟಕ್ಕೆ ಹೇಳಿದ್ದಾರೆ ಅವನು ಹ್ಯಾರೀಶು ಕೂಡ ಒಬ್ಬ ಡ್ರಗ್ ಸಪ್ಲೈ ಮಾಡೋನು ಇವರೆಲ್ಲರೂ ಪ್ರಭಾವಿಗಳ ಸಂಪರ್ಕ ವಲಯದಲ್ಲಿ ಇರ್ತಕ್ಕಂಥವ್ರು ಮಹದೇವಪ್ನವರ ಮಗ ಸುನಿಲ್ ಬೋಷುಗೆ ಭಾಳ ಗಳಸ ಕಂಠಸ್ಥ ಆಗಿರ್ತಕ್ಕಂಥವ್ರು ಯಾರು ಕೊಲೆ ಮಾಡಿದ್ದಾರೋ ಅವರವರ ಸಹಚರರು ಅಂದರೆ ಸುನೀಲ್ ಬೋಸ್ ಅನ್ನುವಂಥ ಈಗಿನ ಮಂತ್ರಿ ಅದು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯ ಮಗನ ಸಹಚರರು ಅನ್ನೋದು ಟಿ ನರಸಿಪುರದ ಜನ ಹೇಳ್ತಾ ಇರುವಂಥ ಮಾತು ಆ ದೃಷ್ಟಿಯಿಂದ ನಾನು ತುಂಬ ಸ್ಪಷ್ಟವಾಗಿ ಹೇಳಬಲ್ಲ ಇದರ ಹಿಂದೆ ಈ ಥರದವರ ಬೆಂಬಲ ಇದೆ ನೇರವಾಗಿ ಮಗ ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಅದು ಪೊಲೀಸರು ಆ ನಂತರ ಹೊರಗೆ ಹಾಕಬೇಕಾಗಿರುವಂಥ ಸಂಗತಿ ಆದರೆ ನನಗೆ ಈ ಥರದೊಂದು ಬೆಂಬಲ ಇದೆ ಅನ್ನುವಂಥ ಧೈರ್ಯದ ಮೇಲೆ ಇವರೆಲ್ಲರೂ ಈ ಕೆಲಸ ಮಾಡೋದ್ರಿಂದ ಇದು ನಿಸ್ಸಂಶಯವಾಗಿ ಈ ಥರದೊಂದು ಕಾರಣದಿಂದ ಧೈರ್ಯವಾಗಿ ಹೇಳಬಲ್ಲ ಇದು ಇದೇ ಥರದ ಹಿನ್ನೆಲೆ ಇದೆ ಅಂತ ಆ ಚಕ್ರವರ್ತಿ ಸುಳಿ ಬೆಳೆಯನ್ನು ಅವ್ರಿಗೆ ತಲೆ ಸರಿಯಿಲ್ಲ ಅನಿಸುತ್ತೆ ಮೊದಲು ಅವ್ರಿಗೆ ನಾನು ಸಲಹೆ ಕೊಡೋದು ಅವ್ರು ಹೋಗಿ ಅದರ ಒಳ್ಳೆ ವೈದ್ಯರತ್ತ ಹೋಗಿ ಅವರು ಚಿಕಿತ್ಸೆ ಪಡೆಯೋದು ಒಳ್ಳೆಯದು ಯಾಕೆಂದರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೂಡ ಕರೆಕ್ಟಾಗಿ ಇಲ್ಲ ಇಲ್ಲದೇ ಇರೋವಂಥದ್ದು ಸತ್ತಿರೋಂಥ ಒಬ್ಬ ಹುಡುಗ ನಾಯಕ ಜನಾಂಗದಾಗೆ ಸೇರಿದಂಥವ್ರು ಅವನ ದಲಿಗ ದಲಿತ ಜನಾಂಗದವರು ಬೆಳೀತಿರೋದನ್ನ ಸಹಿಸೋಕ್ಕಾಗ್ದೇ ಕೊಲೆ ಮಾಡಿದ್ರು ಅಂತ ಏನೋ ಆರೋಪವನ್ನು ಅಂಥದ್ದು ಅವ್ರಿಗೆ ಬೇಸಿಕ್ ಏನು ಇಲ್ಲಿ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲದೇನೆ ಅವರು ಹೇಳ್ತಾ ಇರೋದು ರಾಜಕೀಯ ಪ್ರವೃತ್ತಿಯಾಗುತ್ತೆ ಈಗ ನಮ್ಮ ಅಧಿಕಾರಿಗಳು ಎಲ್ಲ ಬಂದು ಏನಕ್ಕಾಗಿ ಕೊಲೆ ನಡೆದಿದೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೆ ಪಿ ನಾಗರಾಜ್ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಕೊಲೆಯ ಸುತ್ತ ಈಗ ಹಲವು ಪ್ರಶ್ನೆಗಳ ಹುತ್ತ ನಿರ್ಮಾಣವಾಗಿದೆ ಜೊತೆಗೆ ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿರೋದು ಕೂಡ ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಈ ಹತ್ಯೆಗೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ಈ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಕೆ ಪಿ ನಾಗರಾಜ್ ಒಟ್ಟು ಎರಡು ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಪ್ರೇಮ್ ಒಂದು ಕಡೆಯಲ್ಲಿ ಪೊಲೀಸರು ತನಿಖೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದ್ದಾರೆ ಹೀಗಾಗಿ ಯಾಕಂದರೆ ಮದುವೆ ಅನ್ಕೋತಾ ಇದ್ದಂಥದ್ದು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಒಟ್ಟು ಆರು ಜನ ಭಾಗಿಯಾಗಿದ್ದಾರೆ ಅಂತ ಆದರೆ ಈಗ ಪೊಲೀಸರ ಲೆಕ್ಕದ ಪ್ರಕಾರವಾಗಿ ಒಟ್ಟು ಹತ್ತು ಜನ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಉಳಿದ ನಾಲ್ವರ ಬಂಧನಕ್ಕೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ ಮಗದೊಂದು ಕಡೆಯಲ್ಲಿ ಇಡೀ ಹತ್ಯೆ ಪ್ರಕರಣ ರಾಜಕೀಯವಾಗಿ ವಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ನಿನ್ನೆ ಕೇವಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇದ್ದಂಥದ್ದು ಇವತ್ತು ನೇರವಾಗಿ ಜೆ ಡಿ ಎಸ್ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಜೆ ಡಿ ಎಸ್ ಕೂಡ ನೇರವಾಗಿ ಸ್ಥಳೀಯ ಶಾಸಕರಾಗಿರುವಂತಹ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಎಸ್ ಸಿ ಮಾಧೇವಪ್ಪ ಪುತ್ರ ಸುನಿಲ್ ಬೋಸ್ ವಿರುದ್ಧ ನೇರವಾದಂಥ ಆರೋಪವನ್ನು ಜೆ ಡಿ ಎಸ್ ಕೂಡ ಮಾಡ್ತಾಯಿದೆ ಅಂದರೆ ಈ ಹತ್ಯೆಯ ಪ್ರಕರಣದಲ್ಲಿ ಆರೋಪಿಗಳಾಗಿರೋರೆಲ್ಲರೂ ಕೂಡ ಸುನೀಲ್ ಬೋಸ್ನ ಸಹಚರರು ಸುನಿಲ್ ಬೋಸ್ ಅವರ ಬೆಂಬಲಗಳು ಹಲವು ಈ ರೀತಿಯಾದಂಥ ದುಷ್ಕೃತ್ಯಗಳಿಗೆ ಈ ರೀತಿಯಾದಂತಹ ವಿದ್ವಾಂಸಕ ಕಾರ್ಯಗಳಿಗೆ ಸುನೀಲ್ ಬೋಸ್ ಅವರ ಬೆಂಬಲ ಇದೆ ಅನ್ನುವಂಥ ರೀತಿಯಾದಂಥ ಟ್ವೀಟ್ಗಳನ್ನು ಜೆ ಡಿ ಎಸ್ ಕೂಡ ಮಾಡಿದೆ ನಿನ್ನೆ ಬಿ ಜೆ ಪಿಯು ಕೂಡ ಇದೇ ರೀತಿಯಾದಂಥ ಆರೋಪವನ್ನು ಸುನಿಲ್ ಬೋಸ್ ಮೇಲೆ ಮಾಡಲಾಗಿತ್ತು ಇದಕ್ಕೆ ಇದೆಲ್ಲದಕ್ಕೂ ಕೂಡ ಸುನಿಲ್ ಬೋಸ್ ಪ್ರತಿಕ್ರಿಯೆಯನ್ನು ಕೂಡ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದರು ಆದರೆ ಸದ್ಯಕ್ಕಂತೂ ಈ ಹತ್ಯೆ ಪ್ರಕರಣ ರಾಜಕೀಯದ ದೊಡ್ಡ ಇಶ್ಯೂ ಆಗಂತೂ ಮಾರ್ಪಟ್ಟಿದೆ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಸೇರಿಕೊಂಡು ಕಾಂಗ್ರೆಸ್ನ ಮೇಲೆ ಮುಗಿಬಿದ್ದಿದ್ದಾರೆ ಅದರಲ್ಲೂ ಕೂಡ ಸಚಿವರ ಪುತ್ರನ ಮೇಲೆ ಅವರಿಬ್ಬರ ಟಾರ್ಗೆಟ್ ಫಿಕ್ಸ್ ಆಗಿದೆ ಪ್ರೇಮ್ ಕೆಪಿ ನಾಗರಾಜ್ ಹಾಗೆ ಸಂಪರ್ಕದಲ್ಲಿ ರೀ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡೀತಾ ಹೋಗ್ತೇನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ರಾಜ್ಯದಲ್ಲಿ ಹತ್ಯೆಯ ಸಂಘರ್ಷ ಜೋರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಟಿ ನರಸಿಪುರದ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣದಲ್ಲಿ ಆರು ಜನ ಆರೋಪಿಗಳಲ್ಲ ಹತ್ತು ಜನ ಆರೋಪಿಗಳು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ಇನ್ನಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಪ್ರಕರಣದಲ್ಲಿ ಸದ್ಯ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಎಫ್ಐ ನಲ್ಲಿ ಹೆಸರನ್ನ ಉಲ್ಲೇಖಿಸಿರುವ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ವಶದಲ್ಲಿದ್ದವರ ಮಾಹಿತಿಯ ಮೇರೆಗೆ ಮತ್ತೆ ನಾಲ್ವರ ಸೆರೆಗೆ ಕಾಕಿ ಬಲೆ ಬೀಸಿರುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ಕಡೆ ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ ಸುಲಿಬೆಲೆ ಚಕ್ರವರ್ತಿ ಅವರು ಕೂಡ ಆಗ್ರಹಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಮಗದೊಂದು ಕಡೆ ಇದು ರಾಜಕೀಯ ತೀರವನ್ನು ಕೂಡ ಪಡೆದುಕೊಂಡಿರುವಂತಹದ್ದು ಬಟ್ ಇಷ್ಟೆಲ್ಲ ಗೊಂದಲಗಳು ಇಷ್ಟೆಲ್ಲ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಈ ಪ್ರಕರಣದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರೂ ಕೂಡ ಉಸ್ತುವಾರಿ ಸಚಿವರಾಗಿರುವ ಟಿ ನರಸೀಪುರದ ಶಾಸಕರಾಗಿರುವಂತಹ ಮಹದೇವಪ್ಪ ಅವರು ಇನ್ನೂ ಕೂಡ ಬಂದು ವಿಚಾರಿಸದೇ ಇರೋದು ಕೂಡ ಹಲವು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆ ಪಿ ನಾಗರಾಜ್ ಈಗ ಆರು ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು ಬಟ್ ಈ ಆರೋಪಿಗಳ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಮಾಹಿತಿಗಳು ಸಿಗ್ತಾ ಇದೆ ಇನ್ನು ನಾಲ್ವರು ಈ ಆರು ಆರು ಜನ ಕೊಟ್ಟಂತಹ ಮಾಹಿತಿ ಮೇರೆಗೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಇಡೀ ಪ್ರಕರಣವನ್ನ ಮೈಸೂರು ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿ ನಾಲ್ಕೈದು ಟೀಮ್ಗಳನ್ನು ಮಾಡಿಕೊಂಡು ಒಂದು ರಾಜಕೀಯವಾದಂಥ ಹೇಳಿಕೆಗಳ ವಿಚಾರಗಳು ಬೇರೆ ಆದರೆ ಮೈಸೂರು ಪೊಲೀಸರು ಬಹಳ ಗಂಭೀರವಾಗಿ ಇಡೀ ಪ್ರಕರಣವನ್ನು ಪರಿಗಣಿಸಿದ್ದಾರೆ ಮತ್ತು ಬಹಳ ತ್ವರಿತವಾಗಿ ಈ ಪ್ರಕರಣದ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಎನ್ನುವಂಥ ರೀತಿಯಾದಂತಹ ಕ ಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಮುಖವಾಗಿ ಆರಂಭದಲ್ಲಿ ಸಿಕ್ಕಂಥ ಮಾಹಿತಿಗಳ ಪ್ರಕಾರವಾಗಿ ಏನು ಎಫ್ ಐ ಆರ್ ದಾಖಲಾಗಿತ್ತು ಅದರ ಆರು ಜನರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಈ ಆರು ಜನರ ವಿಚಾರಣೆಯ ವೇಳೆಯಲ್ಲಿ ಇನ್ನೂ ನಾಲ್ವರ ಹೆಸರನ್ನು ಬಹಿರಂಗವನ್ನು ಅವರೇ ಪಡಿಸಿದ್ದಾರೆ ಹೀಗಾಗಿ ಆ ನಾಲ್ವರ ಬಂಧನಕ್ಕೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಅಲ್ಲಿಗೆ ಇದು ಇಬ್ಬರು ಮೂವರು ಕೂತ್ಕೊಂಡು ಮಾಡಿರುವಂಥ ಕ ಅಲ್ಲ ಹತ್ತಕ್ಕೂ ಹೆಚ್ಚು ಜನರು ಸೇರಿಕೊಂಡು ಒಂದು ಕಡೆಯಲ್ಲಿ ಸೇರಿಕೊಂಡು ನಡೆದಿರುವಂತಹ ಕೊಲೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಯಾಕಂದರೆ ಆರೋಪಿಗಳೇ ಆ ರೀತಿಯಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ದಿನ ದಿನಕ್ಕೂ ಕೂಡ ಆರೋಪಿಗಳ ಸಂಖ್ಯೆಯು ಕೂಡ ಹೆಚ್ಚಳವಾದಂತೆ ಪ್ರಕರಣದ ಏನು ಮಗ್ಗಲುಗಳು ಕೂಡ ಬದಲಾಗ್ತಾ ಇದ್ದಾವೆ ಆದರೆ ಪ್ರಶ್ನೆ ಇರುವಂಥದ್ದು ನಿಜಕ್ಕೂ ಕೂಡ ಕೊಲೆ ಯಾವ ಕಾರಣಕ್ಕೆ ಆಯಿತು ಅನ್ನುವಂಥದ್ದು ಇದೇನು ಪುನೀತ್ ರಾಜ್ಕುಮಾರ್ ಅವರ ಫೋಟೋದ ವಿಚಾರಕ ಅಥವಾ ವೆಹಿಕಲನ್ನು ನಿಲ್ಲಿಸುವಂಥ ವಿಚಾರಕ ಅಥವಾ ಬೇರೆ ವಿಚಾರಕ್ಕ ಹೀಗೆ ಒಟ್ಟು ಆಗಬೇಕಾಗಿರುವಂಥದ್ದು ನಿರ್ದಿಷ್ಟವಾಗಿ ಇಂಥದ್ದೇ ಕಾರಣ ಅನ್ನುವಂಥದ್ದೇ ಈಗ ಬಹಳ ಮುಖ್ಯವಾಗಿರುವಂಥದ್ದು ಪ್ರೇಮ್ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ